ನಾಯಕರು ಕೂಡ ಈ ಕಬ್ಬಿನ ಬದಲು ಮಾತಾಡಲಿಲ್ಲ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ದೊಡ್ಡ ಬೇಜಾರು ಇವತ್ತು ಎಲ್ಲರೂ ಮಾತಾಡಬೇಕು ಯಾಕಂದ್ರೆ ಇವತ್ತು ನಾವು 12 ತಿಂಗಳು ಶ್ರಮ ಪಡತಕ್ಕಂತ ಕಬ್ಬು ಬೆಳೆಗಾರರ ಸಮಸ್ಯೆ ಐತೆ ಅದನ್ನ ಬಗೆಹರಿಸಿ ಇವತ್ತು ಬೆಳಗಾಂ ಬರಬೇಕು ಇಲ್ಲ ಅಂದ್ರೆ ಸಿಎಂ ಗೆ ಎಲ್ಲೂ ಜನಸ್ಪಂದನಕ್ಕೆ ಅವಕಾಶ ಇಲ್ಲ ಅಲ್ಲಿ ಇರೋರ ನಮ್ಮ ರೈತರದಾರ ಅಲ್ಲೂ ಕೂಡ ಪ್ರಶ್ನೆ ಮಾಡವರ ಕಪ್ಪು ಬಟ್ಟೆ ಮಾಡವರ ರಸ್ತೆ ತಡೆ ಮಾಡವರ ಈಗಾಗಲೇ ಎಸ್ಪಿ ಅವರಿಗೆ ಕೂಡ ಡಿಸಿ ಅವರಿಗೆ ಆಗಾವ ಹೇಳಿದ್ವಿ ನಾವು ಈಗಾಗಲೇ ಕಿತ್ತೂರು ರಸ್ತೆಗೆ ಕೂಡ ಹೋದಾಗ ನಮ್ಮೆಲ್ಲ ತಡೆದು ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರು ಈಗ ಹಂಗ ಅವಕಾಶ ಇಲ್ಲ ಯಾಕಂದ್ರೆ ಹಳ್ಳಿಗೆ ಬರತಾರ ಅವರ ಎಸ್ಪಿ ಕೂಡ ಹೇಳಿದ್ವಿ ನೀವು ನಿಮ್ಮ ಮುಂದೆ ಲಾ ಅಂಡ್ ಆರ್ಡರ್ ನಮ್ಮ ಜೊತೆ ಕಂಟ್ರೋಲ್ ಮಾಡೋಂಗಿಲ್ಲ ಸಿಎಂ ಗೆ ಹೇಳ್ರಿ ನಮಗೆ ಅವಕಾಶ ಮಾಡಿ ಕೊಡಲೇಬೇಕು ಕಬ್ಬು ಬೆಳೆಗಾರ ಬೆಲೆ ನಿಗದಿ ಆಗಲೇಬೇಕು ಇಲ್ಲ ಅಂತಂದ್ರೆ ಅವರಿಗೆ ಎಲ್ಲೂ ಅಡ್ಡಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ನಾವು ಕಡಕಾಯಿ ಕೂಡ ಹೇಳಿದ್ವಿ ಸಾಕಷ್ಟು ನಮ್ಮ ಚಿನ್ನಪುರ ಈಗ ನೀವು ಪ್ರತಿ ಸಲನು ರೈತರ ಕಬ್ಬು ಕಳಿಸಿ ಸಕ್ರಿ ಆದ ಬಳಿಕ ಹೋರಾಟ ಶುರು ಮಾಡ್ತೀರಿ ಯಾಕೆ ಆರ್ಥಿಕಗಳು ಮುಂಚಿತವಾಗಿ ಮತ್ತೆ ಆ ಸೈದಾಪುರ ಮಂಜಾನ ಒಂದ ಬಿಡ್ತೇವೆ ಆ ಸೈದಾಪುರ ಫ್ಯಾಕ್ಟರಿ ಒಂದೇ ಟಾರ್ಗೆಟ್ 108 ಫ್ಯಾಕ್ಟರಿ ಎಲ್ಲ ನಾವ್ ಸತೀಶ್ ಸರ್ಕಾರ ಸತೀಶ್ ಜಾರಕಿಹೊಳಿ ಕಾರ್ಖಾನೆ ಕೊಟ್ಟದು ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆ ಕೊಟ್ಟದು ಇವತ್ತ ನಮ್ಮಲ್ಲಿ ಬೆಳಗಾಂ ಜಿಲ್ಲೆದಾಗ ಅತಿಯಾದ ಕಬ್ಬು ಇರೋದ್ರಿಂದ ಮಹಾರಾಷ್ಟ್ರ ಬೌಂಡರಿ ಒಳಗೆ ಏನಾಗ್ತೈತಿ ಆ ಪ್ರತಿಕ್ರಿಯೆ ಮೇಲೆ ನಾವು ಆಗದೈತಿ ಸೈದಾಪುರ ನಾವ ನೋಡ್ರಿ ಎಲ್ಲಾರ್ದು ಮಾಡತ್ತರು ಈಗ ನಾಳೆ ಸೈದಾಪುರ ಕಾರ್ಖಾನೆ ಇವತ್ತು ಅದನ್ನ ಚಳವಳಿಯನ್ನು ಮುಗಿಸ್ಕೊಂಡ ಉಳಿದ ಕಾರ್ಖಾನೆ ಕೂಡ ಹೋಗಬೇಕು ಅಂತ ಹೇಳಿ ಕಬ್ಬು ಬೆಳೆಗಾರ ನಿರ್ಣಯ ಮಾಡಿದ್ವು ಅದರೊಳಗಾಗಿ ನಾಳೆ ಸೈದಾಪುರ ನಾವು ಅಲ್ಲಿ 3500 ಘೋಷಣೆ ಆಗಬೇಕು ಅಂತ ಹೇಳಿದ್ವು ಅವರು ಕೂಡ 2800 ಅಂದರು ಅಲ್ಲಿ ರೈತರ 2900 ಅಡ್ವಾನ್ಸ್ ಆಗಿ ಕಾರ್ಖಾನೆ ಚಾಲೂ ಮಾಡಬೇಕು ಅಂತ ಕೂಡ ಹೇಳ್ಯಾರು ಅಕಸ್ಮಾತ್ ಅಲ್ಲಿ ನಾಳೆ ಅದ ಘೋಷಣೆ ಆಗಲಿಲ್ಲಪ್ಪ ಅಂತಂದ್ರೆ ಅದು ಘೋಷಣೆ ಆದಾಗ ಕೂಡ ಬೇರೆ ಕಾರ್ಖಾನೆ ಅವರ ಅದರತಕ್ಕಂತೆ ಕೊಡಲಿಲ್ಲ ಅಂದ್ರೆ ಆ ಕಾರ್ಖಾನೆಗೆ ಕೂಡ ಹೋಗಿ ಹೋರಾಟ ಮಾಡ್ತೀವಿ ನಾವು ಯಾವ ಕಾರ್ಖಾನೆನೂ ಮುಲಾಜಿಲ್ಲ ಯಾವ ಕಾರ್ಖಾನೆಗೂ ಭಯ ಇಲ್ಲ 12 ತಿಂಗಳು ಕಬ್ಬು ಬೆಳೆಯವರು ನಾವು ಇವತ್ತು ಕಾರ್ಖಾನೆ ಮಾಲಕನ ಸರ್ಕಾರನ ಬದುಕಿಸಿದ್ದು ನಾವು ಬೀದಿ ಒಳಗೋದು ಯಾವ ರೀತಿ ಹೋರಾಟಕ್ಕೆ ಸಜ್ಜದು ಕಾರ್ಖಾನೆಗಳ ಸಂದರ್ಭ ಅಂದ್ರೆ ಇವತ್ತು ನಮ್ಮ ಬೆಳಗಾಂ ಜಿಲ್ಲೆದಾಗ ಕೂಡ ಬಂದ್ ಮಾಡಿ ಘೋಷಣೆ ಮಾಡುವ ಕೆಲಸ ಕೂಡ ಸಾಕಷ್ಟು ಹೋರಾಟ ಮಾಡಿದೀವಿ ಅಲ್ಲಿ ಅದ್ರ ಬಗ್ಗೆ ಒಂದು ನೀವು ಚಕಾರ ಎತ್ತಿಲ್ಲ ಎಂಕೆ ಹುಬ್ಳಿ ನಿಮಗೆ ಯಾವ ತಲೆಗೆ ಬರ್ತಿದ್ದ ಅದನ್ನ ಅಟೆಂಡ್ ಮಾಡೋರನ ಎಂಕೆ ಹುಬ್ಳಿ ಕಾರ್ಖಾನೆ 17 ಕೋಟಿ ರೂಪಾಯಿ ಬಾಕಿ ಇತ್ತು ನಾವು ರೈತ ಸಂಘದವ್ರು ಹೋಗಿ ಹೋರಾಟ ಮಾಡಿ ಒತ್ತಾಯ ಮಾಡಿ ಕಾರ್ಖಾಗೆ ಇವತ್ತ 15 ಕೋಟಿ ರೂಪಾಯಿ ಕೊಟ್ಟರು ಇನ್ನ 2 ಕೋಟಿ 3 ಕೋಟಿ ರೂಪಾಯಿ ಬಾಕಿ ಐತಿ ಅದನ್ನು ಕೂಡ ಮಾನ್ಯ ಶುಗರ್ ಮಂತ್ರಿಗೆ ಬೆಂಗಳೂರಾಗ ಒತ್ತಾಯ ಮಾಡಿದ್ರು ತತ್ಕ್ಷಣ ಕೊಡಿಸ್ತಕ್ಕಂಥ ಕೆಲಸ ಮಾಡ್ಬೇಕು ಅಂತೇಳಿ ಇದು ಶುಗರ್ ಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಜವಾಬ್ದಾರಿ ಐತಿ ಇವತ್ತು ಕಬ್ಬು ಬೆಳೆಗಾರ ಹೋತ ಇಡೀ ರಾಜ್ಯವ್ಯಾಪಿ ಸುಳಸುಳ ಇವತ್ತು ಭರವಸೆ ಕೊಟ್ಕೋತಾರೆ ರೈತರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೋ ಅದಕ್ಕಾಗಿ ಅವರು ಇಲ್ಲಿ ಬೆಳಗಾವಿಗೆ ಬರತ್ತಾರೋ ಅವ್ರನ್ನ ರಿಪೇರಿ ಮಾಡಿ ಇವತ್ತು ಬೆಲೆ ಘೋಷಣೆ ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಕಬ್ಬು ಬೆಳೆಗಾರರ ಜಾಗೃತ ಆಗಿದ್ದೇವೆ ತಮ್ಮಲ್ಲಿ ವಿನಂತಿ ಮಾಡ್ತೇವೆ ನೋಡ್ರಿ ಜಿಲ್ಲಾಧಿಕಾರಿ ಕಚೇರಿ ಯಾರು ನೋಡ್ರಿ ನಾವು ಯಾವ ಮುಲಾಜು ಇಲ್ಲ ನೀವು ಬೇಕಂದ್ರೆ ನೋಡ್ರಿ ನೀವು ಯಾವ ಟೈಮ್ ಏನ್ ಹೇಳಿದ್ರಿ ಬೇಡಿಕೆ ಇದೇವರೆಗೆ ಮಾಡಿ ಇಲ್ಲವೇ ಮಡಿ ಅಂತ ಹೇಳಿದ್ರಿ ನಾ ಸ್ವಲ್ಪ ಕೇಳ್ರಿ ನಾವಿಲ್ಲಿ ಹೋರಾಟ ಮಾಡಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಶುಗರ್ ಮಂತ್ರಿ ಬೆಂಗಳೂರಾಗ ವಿಧಾನಸೌಧದಾಗ ಮೀಟಿಂಗ್ ಕರೆದಾರಂದ್ರೆ ಕೂಡ ಬೆಳಗಾವದಾಗ ಈ ಮೀಟಿಂಗ್ ಆಗ್ಬೇಕಂತ ನಾವು ಒತ್ತಾಯ ಹಿಡಿದು ಜಿಲ್ಲಾಧಿಕಾರಿ ರಾತ್ರಿ ಅವ್ರು ಬಂದ ಇಲ್ಲ ದಯವಿಟ್ಟು ನಿಮ್ಮ ಸಂಬಂಧ ಮೀಟಿಂಗ್ ಕರೆದಾರು ಆಗಿಲ್ಲಾರ ಮತ್ತೂ ಹೋರಾಟ ಮಾಡಕ್ಕಿರ್ತೀವಿ ಮತ್ತೂ ಕೂಡ ನಾವು ಜಿಲ್ಲಾಧಿಕಾರಿ ಮುಂದೆ ಧರಣಿ ಸುಮಾರು 4 ದಿವಸ ಧರಣಿ ಮಾಡಿದ್ವಿ ನಂತರ ಸುವರ್ಣಸೌಧ ರಸ್ತೆ ತಡೆ ಕೂಡ ಮಾಡಿದ್ವಿ ಅಲ್ಲಿ ಕಿತ್ತೂರು ರಸ್ತೆಗೂ ಕೂಡ ಅಲ್ಲಿ ಹೋಗಿ ಅಡಸಿ ಮಾಡಕ್ಕೆ ಹೋಗಿದ್ವಿ ಚಳವಳಿ ನಿರಂತರ ನಿಂತಿಲ್ಲ ಈಗಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಬರಾತಾರು ನಾವು ಮಾತ್ರ ಯಾವ ಕಾರಣಕ್ಕೂ ಯಾವ ಕಾರ್ಖಾನೆಗೂ ಮುಲಾಜಿಲ್ಲ ಯಾವ ಅಧಿಕಾರದಾಗೂ ಮುಲಾಜಿಲ್ಲ ಸರ್ಕಾರದಾಗೂ ಮುಲಾಜಿಲ್ಲ ಕಡಕ್ಕಾಗಿ ಹೇಳ್ತಾ ಇದ್ದೀವಿ ಕಬ್ಬು ಬೆಳೆಗಾರ ನ್ಯಾಯ ಸಿಗುವವರೆಗೂ ಕೂಡ ನಾವು ನಿರಂತರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಕಬ್ಬು ಬೆಳೆಗಾರ ಹೋರಾಟ ಮಾಡೇ ಮಾಡ್ತೇವೆ ಅಂತೇಳಿ ಬಾಗಲಕೋಟೆಯಲ್ಲಿ ಇರತಕ್ಕಂತ ಈಗ ಬೆಡಿಕಾಳ ವೆಂಕಟೇಶ್ವರ ಮಾತ್ರ ಒಂದು 2900 ರೂಪಾಯಿ ಘೋಷಣೆ ಮಾಡ್ಯಾರು ಬೆಡಿಕಾಳ ವೆಂಕಟೇಶ್ವರ ಅವರು ಮಾಲಕನ ಹೆಸರು ನಮಗೆ ಪಕ್ಕ ಗೊತ್ತಿಲ್ಲ ಘೋಷಣೆ ಮಾಡಿದವರು ಸಾಕಷ್ಟು ಇವತ್ತು ಇವತ್ತು ಜಾರಕಿಹೊಳಿ ಕಾರ್ಖಾನೆಗಳು ಕೂಡ ಮಾಡಿಲ್ಲ ಮತ್ತು ಉಮೇಶ್ ಕತ್ತಿ ಕೂಡ ಕಾರ್ಖಾನೆಗಳು ಮಾಡಿಲ್ಲ ಮೊನ್ನೆ ಅವರು ಕೂಡ ಒಂದು ಟನ್ ಕಬ್ಬಿಗೆ ಸುಮಾರು ಇದು 21 ಲೋಡ್ ಕಬ್ಬಿಗೆ 2 ಟನ್ ಕಾಟ ಹೊಡೆಯುತ್ತಿರು ಉಮೇಶ್ ಕತ್ತಿ ಬಾಗೇವಾಡಿ ಉಮೇಶ್ ಕತ್ತಿ ಕಾರ್ಖಾನೆಯವರು ಕೂಡ 2 ಟನ್
ಅವರು ಬಂದ ಅಲ್ಲಿ ವಿಜಿಟ್ ಮಾಡಿ ಕಾಟಾ ಚೆಕ್ ಮಾಡಿ ಒಂದು ಕ್ವಿಂಟಲ್ಗೆ 10 ಕಿಲೋ ಪರಕ್ ಬಂದತ್ತಿ ಅದನ್ನ ಕೂಡ ಇಲ್ಲಿ ಮಾಡತ್ತು ನಾವು ಮಾತ್ರ ಎಲ್ಲೆಲ್ಲಿ ಏನು ತಪ್ಪು ನಡೆಯದತ್ತಿ ಈ ಕಾರ್ಖಾನೆಗಳ ವಿರುದ್ಧ ಹೋರಾಟ ಮಾಡತ್ತು ಇಬ್ರ ಅಲ್ಲ ಬಹಳಷ್ಟು ನಮ್ಮ ಹೆಬ್ಬಾಳ್ಕರ ಕೂಡ ಅವರದು ಐತಿ ಎಲ್ಲಾ ರಾಜಕಾರಣಿಗಳ ಕಾರ್ಖಾನೆ ಬಹಳಷ್ಟು ಜೊಲ್ಲೆದ ಐತಿ ಪ್ರಭಾಕರ್ ಕೋರೆದ ಐತಿ ಅವರಿಗೆಲ್ಲ ಕೂಡ ಮಣಿವಿ ಕೊಟ್ಟು ಹೇಳಿ ಬಂದು 5 ದಿವಸ ಗಡು ಕೊಟ್ಟದು ಅಕಸ್ಮಾತ್ ಆಗಲಿಲ್ಲ ಅಂತಂದ್ರ ನಿಮ್ಮ ವಿರುದ್ಧ ನಾವು ಪ್ರತಿಭಟನೆ ರೆಡಿ ಆಗವರನ್ನ ಅದರ ತತ್ಕ್ಷಣ ಘೋಷಣೆ ಮಾಡದು ತಯಾರು ಅವರು 2-3 ದಿವಸ ನಾವು ಘೋಷಣೆ ಮಾಡ್ತ ಕೂಡ ಭರವಸೆ ಕೊಟ್ಟರು ನಾಳೆ ನಮ್ಮ ಸೈದಾಪುರ ಕಾರ್ಖಾನೆದ ಒಂದು ನಿರ್ಣಯ ಆಕೈತಿ ಅದ ಅಕಸ್ಮಾತ್ ನಿರ್ಣಯ ಆತಪ್ಪ ಅಂತಂದ್ರ ಆ ಚಟುವಟಿಕೆ ಆ ಹೋರಾಟ ಮತ್ತು ಎಲ್ಲಾ ಕಾರ್ಖಾನೆಗಳು ಹಬ್ಬತದೆ ಅಂತ